ಲೈಫಲ್ಲೂ ನೀವು ಚಿಕ್ಕ ಪುಟ್ಟ ಪಾತ್ರಗಳ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಒಂದು ಪಾತ್ರಧಾರಿಯಾಗಿ ಪರಿಚಯ ಆದವರು ಆಮೇಲೆ ಡೈ ಡೈಲಾಗ್ ರೈಟರ್ ಆದ್ರೆ ಇದು ಹೆಂಗೆ ಆಯ್ತು ಅಂತ ಹೇಳಿ ಅಂದ್ರೆ ಗೊತ್ತಿಲ್ವಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಗೊತ್ತಿದ್ದಿದ್ದೆ ಓ ಆ್ಯಕ್ಟಿಂಗ್ ಮಾಡ್ಬೋದು ಅಂತ ಆಮೇಲೆ ಒಳಗಡೆ ಬಂದಾಗ ಓ ಇಲ್ಲ ಇದ್ರ ಹಿಂದೆ ಒಂದು ತಂತ್ರಜ್ಞ ಇರ್ತಾರೆ ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತಾರೆ ಅಲ್ಲೊಂದು ಬರವಣಿಗೆ ಇರುತ್ತೆ ಇದು ಯಾವುದು ಗೊತ್ತಿರಲಿಲ್ಲ ಸಿನಿಮಾ ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟ್ ಸಿನಿಮಾಗೆ ಸೇರ್ಕೋಬೇಕು ಅನ್ನೋ ಇದರಲ್ಲಿ ಹೋಗಿದ್ದೆ ನಟನೆ ಅಂತ ಗುರು ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಆಮೇಲೆ ಆಮೇಲೆ ಗೊತ್ತಾಯಿತು ಇಲ್ಲ ಇಲ್ಲ ಇಲ್ಲಿ ಬರವಣಿಗೆಗೆ ತುಂಬ ಪ್ರಾಮುಖ್ಯತೆ ಇದೆ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡ್ತಾರೆ ಅಂತ ಸೊ ಅದು ಒಂದು ಸಿನಿಮಾ ನೋಡ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ ನನಗೆ ಚಿತ್ರರಂಗಕ್ಕೆ ಬರೋಕ್ಕೆ ಮುಖ್ಯ ಕಾರಣ ತುಷಾರ್ ರಘುನಾಥ್ ಅವರು ಅವರು ಬರಹಗಾರರಾಗಿದ್ದವರು ಸಾಹಿತಿಯಾಗಿದ್ದವರು ಗುಲಾಮ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದರು ಅವರು ಸೂರಿ ಯೋಗರಾಜ್ ಭಟ್ರು ಈ ಟೀಮಲ್ಲಿ ತುಂಬ ಹೆಸರು ಮಾಡಿದಂತಹ ಗೆಳೆಯ ಯಾಕಂದ್ರೆ ಆದಿ ಅಂದ್ರೆ ಒಂದು ಪನ್ನೀರು ಅಂತ್ಯ ಅಂದ್ರೆ ಕಣ್ಣೀರು ಕೈ ಕೊಡುವನು ದೇವರು ಈ ಒಂದು ಸಾಲು ನೆನಪಾಗೋದು ನಮಗೆ ನೀವು ಹೇಳ್ದಂಗೆ ತುಷಾರ್ ರಂಗನಾಥ್ ನಮಗೆ ನೆನಪಾಗ್ತಾರೆ ನಿಮಗೆ ಖಂಡಿತ ನೆನಪಾಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂದ್ರೆ ರಂಗ ನನಗೆ ತುಂಬಾ ಸಿನಿಮಾನ ಇಷ್ಟೇ ಇದು ಅಂತ ಪರಿಚಯ ಮಾಡಿಕೊಟ್ಟವನು ಮತ್ತೆ ಪ್ರತಿಯೊಂದು ಮೆಟ್ಲು ನನ್ನ ಜೊತೆ ಕರ್ಕೊಂಡು ಹೋದಂತವನು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಕಲಿಸ್ಕೊಟ್ಟಂಥವನು ಒಂಥರ ಗುರು ಒಂಥರ ಗೆಳೆಯ ಇವತ್ತಿಲ್ಲ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೆ ಬಟ್ ಅವನ ನೆನಪುಗಳು ನಾವಿವತ್ತು ಎಲ್ಲಿ ಎಲ್ಲೇ ಸೇರಿದ್ರು ನಾನು ಸೂರ್ಯ ಅವ್ರ ಜೊತೆ ಇರಲಿ ಭಟ್ರ ಜೊತೆ ಇರಲಿ ದುನಿಯಾ ವಿಜಿ ಜೊತೆ ಇರಲಿ ಮತ್ತೊಬ್ಬರ ಜೊತೆ ಇರಲಿ ಪ್ರತಿ ಕ್ಷಣವೂ ರಂಗದ್ದು ಒಂದು ದಿನಕ್ಕೆ ಒಂದು ಸತಿ ಆದರೂ ನೆನೆಸ್ಕಂಡೇ ನೆನೆಸ್ಕೊತೀವಿ ಯಾಕೆಂದರೆ ಹುಟ್ಟು ತರಲೆಗಳು ಸಿನಿಮಾಗೆ ನಾವು ಯಾರಾದರೂ ಒಂದು ಸುಮಾರಾಗಿರೋ ಸಿನಿಮಾ ಮಾಡಿದ್ರೂ ನಮ್ಮ ಬಾಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇರಲಿಲ್ಲ ಜನರು ಕಣ್ಣಿಂದ ಬೇಕಾದ್ರೆ ತಪ್ಸ್ಕೊಬೋದಾಗಿತ್ತು ಅಷ್ಟು ಕ್ರಿಟಿಸೈಸ್ ಮಾಡ್ತಿದ್ವಿ ಇವತ್ತು ಅದೇ ಬೈದಲ್ಲೇ ಸಿನಿಮಾ ಮಾಡ್ತಿದ್ದೀವಿ ಯಾಕಂದರೆ ಚೆನ್ನಾಗಿ ಮಾಡಿದಾಗ ಹೊಗಳಿಸ್ಕೊಂಡಿದ್ದೀವಿ ಚೆನ್ನಾಗಿ ಮಾಡದೇ ಇರೋ ಒಗ್ಗಿಸ್ಕೊಂಡಿದ್ದೀವಿ ಸೊ ಎಲ್ಲನೂ ಯಾಕಂದರೆ ಪ್ರಯತ್ನಕ್ಕೆ ಸದಾ ಚಿತ್ರೋದ್ಯಮ ಬೆನ್ನೆಲುಬಾಗಿ ನಿಲ್ತಾ ಇತ್ತು ಒಂದು ವೇಳೆ ಆ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಿಲ್ತಾ ಇದ್ರೆ ನಿಜವಾಗಿ ತುಷಾರ್ ರಂಗನಾಥ್ ಅವರು ಇನ್ನೂ ಸ್ವಲ್ಪ ದಿವಸ ಉಳೀತಿದ್ರೇನು ಅಂತ ಅನ್ನಿಸ್ತಾ ಇಲ್ವಾ ಅದು ಈಗ ನಾವೆಲ್ಲ ಎಷ್ಟು ಇದು ಅಂದರೆ ನೆಕ್ಸ್ಟ್ ಸೀನ್ ಬರೆಯೋರು ಬಟ್ ನಮ್ಮ ಲೈಫಲ್ಲಿ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಗೊತ್ತಿರಲ್ಲ ಸೊ ಅದೊಂಥರ ಕಾಕತಾಳೀಯ ಮತ್ತು ಹಿಂದೆ ದುಡಿಯೋ ತಂತ್ರಜ್ಞರಿಗೆ ತುಂಬ ಅವ್ರದ್ದೇ ಆದ ಕಥೆಗಳಿರ್ತವೆ ತೆರೆ ಮೇಲಿರೋರು ತುಂಬ ಬೇಗ ಕಣ್ಣು ಕಾಣಿಸ್ಕೋತಾರೆ ಬಟ್ ಪ್ರತಿಯೊಬ್ಬರ ಹಿಂದೆ ಅದೊಂದು ನೆರಳಿರುತ್ತಲ್ಲ ಅದು ರಂಗನ ಬದುಕಲ್ಲಿ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಿದ್ದು ತುಂಬ ರೀಸನ್ ಆಯಿತು ಅಂದರೆ ಹೆಲ್ತ್ನ ಮತ್ತೊಂದನ್ನು ಬಟ್ ಅಂಥ ಸಾಹಿತಿ ತುಂಬ ಒಳ್ಳೆಯ ಗೆಳೆಯ ಮಿಸ್ ಮಾಡ್ಕೊಂಡ್ವಿ ನಾವು ಓಕೆ